ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ನ್ಯಾಯಾಲಯದ ಸಭಾಂಗಣದಲ್ಲಿ ನ್ಯಾಯಾಧೀಶರಾದ ಜೀವನ್ರಾವ್ ಕುಲಕರ್ಣಿ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 9/3/2024 ಶನಿವಾರದಂದು ನಡೆಯುವ ಲೋಕ ಅದಾಲತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈ ಹಿಂದೆ ನಿಮ್ಮ ಕಚೇರಿಯಿಂದ ಲೋಕ ಅದಾಲತ್ಗಳಿಗೆ ಯಾವ ರೀತಿ ಸಹಾಯ ನೀಡುತ್ತಿದ್ದೀರಿ, ಅದೇ ರೀತಿ ದಿನಾಂಕ 9/3/2024 ನಡೆಯುವ ರಾಷ್ಟ್ರೀಯ ಮೆಗಾ ಲೋಕ ಅದಾಲತ್ಗೂ ಸಹ ತಮ್ಮ ಸಹಕಾರವನ್ನು ಕೋರುತ್ತಾ ಈ ಸಭೆಯನ್ನು ಕರೆದಿರುವ ಮುಖ್ಯ ಉದ್ದೇಶವಾಗಿದೆ. ಹೆಚ್ಚಿನ ಮಾಹಿತಿಗಳನ್ನು ತಾಲೂಕು ಅಧ್ಯಕ್ಷರು, ಕಾನೂನು ಪ್ರಾಧಿಕಾರದ ಸನ್ಮಾನ್ಯ ಜೀವನರೂಪ ಕರ್ಣಿ ಸಾಹೇಬರು ತಮಗೆ ತಿಳಿಸಿಕೊಡಿ. ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ಶ್ರೀನಿವಾಸ್ ಸಾಹೇಬ್ ಹೇಳಿದರು, ಮುಂದಿನ ತಿಂಗಳು 9 ಬೃಹತ್ ಲೋಕ ಅದಾಲತ್ ಇರ್ತದೆ. ಬೃಹತ್ ಲೋಕ ಅದಾಲತ್ತಲ್ಲಿ ಈ ರಾಜಿ ಆಗ್ತಕ್ಕಂಥ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಮಾಡಿಸೋದು, ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಬ್ಯಾಂಕ್ ಪ್ರಕರಣಗಳನ್ನು, ಎಲೆಕ್ಟ್ರಿಸಿಟಿ ಬಿಲ್ಗಳನ್ನು, ತೆರಿಗೆಗಳನ್ನು ಇವುಗಳನ್ನು, ಮತ್ತು ಕಂದಾಯ ಇಲಾಖೆಯಲ್ಲಿ ಕಂದಾಯ ಅದಾಲತ್ಗಳನ್ನು ಮಾಡ್ತಾರಲ್ಲ ಅದನ್ನು ಸಹಿತ ನಮ್ಮ ಲೋಕ ಅದಾಲತ್ನಲ್ಲಿ ತೆಗೆದುಕೊಂಡು ಆ ದಿವಸ ಇತ್ಯರ್ಥ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಇಲಾಖೆಯವರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಮುಖ್ಯವಾಗಿ ನಮಗೆ ಪುರಸಭೆಯವ್ರದ್ದು ನಿಮ್ಮದೇನೇ ಹೆಚ್ಚು ಬೇಕಾಗಿರೋದು. ಏನು ಅಂತಂದರೆ ಇದಕ್ಕೆ ಪಬ್ಲಿಸಿಟಿ ಬೇಕಾಗ್ತದೆ. ಈಗಾಗಲೇ ಪ್ರತಿ ಸಾರಿ ನಾವು ಹೇಳಿದಾಗೆ ನಿಮ್ಮ ಕಸ ಏನು ಸಂಗ್ರಹಿಸಲಿಕ್ಕೆ ಹೋಗ್ತಕ್ಕಂಥ ವಾಹನಗಳಲ್ಲಿ ಸ್ವಲ್ಪ ನಾಳೆಯಿಂದ ಅನೌನ್ಸ್ಮೆಂಟ್ ಏನಾದರೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದರಿಂದ ಜನಕ್ಕೆ ಒಂದು ಅವೇರ್ನೆಸ್ ಬರ್ತದೆ. ಅವೇರ್ನೆಸ್ ಬಂದು ಜನ ಹೆಚ್ಚೆಚ್ಚು ಪ್ರಕರಣಗಳನ್ನು ನಮ್ಮಲ್ಲಿ ರಾಜಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಕಳೆದ 2-3 ಲೋಕ ಅದಾಲತ್ಗಳಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆದದ್ದು ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮ ಇದರಿಂದ. ಮತ್ತು ಈ ಎರಡನೇದಾಗಿ ನಮಗೆ ಬೇಕಾಗಿರೋ ಸಹಕಾರ ಈ KSRTC ಅವರು ಯಾರಾದರೂ ಬಂದಿದ್ದೀರಾ? ಇಲ್ಲ. KSRTC ಅವರಿಗೆ ಕೂಡ ಟಿಕೆಟ್ನಲ್ಲಿ ಒಂದು ಸ್ವಲ್ಪ ಪ್ರಿಂಟ್ ಮಾಡಲಿಕ್ಕೆ 9/3/2024 ಅಂತೇಳಿ ಇವತ್ತು ಲೋಕದಲ್ಲೂ ತಿರ್ತದೆ. ನೀವು ಯಾವ ಡಿಪಾರ್ಟ್ಮೆಂಟ್ ಅವರು ಲಾಸ್ಟ್? ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್. ಈಗ ಯಾವುದಾದ್ರೂ ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಒಂದು ಪಟ್ಟಿ ಮಾಡಿಕೊಟ್ರೆ ನಾವು ಬಗೆಹರಿಸ್ತೀವಿ. ಲಾಸ್ಟ್ ಟೈಮ್ ಯಾವ ಒಂದಿಷ್ಟು ಬಾಕಿ ಉಳಿದಿದೆ ಅಂತ ನಿಮ್ಮ BA ಅವರು ಹೇಳಿದರು. ಬಟ್ ನಮ್ಮಲ್ಲಿ ಪರೀಕ್ಷೆ ಮಾಡಿದಾಗ ಅವೆಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿದರು. ಎಲ್ಲವುಗಳಲ್ಲಿಯೂ ಸಹಿತ ನಾವು ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀವಿ. ಇನ್ನೂ ಯಾರಾದರೂ ಉಳ್ಕೊಂಡಿದ್ರೆ ಅವರಿಗೆ ಸುಲಭವಾಗಿ ನಾವು ತಹಸೀಲ್ದಾರ್ ಅವರಿಗೆ ಹೇಳಿ, ಒಂದು ತಹಸೀಲ್ದಾರ್ ಅವರಿಗೆ ಇಲ್ಲ ಪುರಸಭೆಯವರು ಇದ್ದಾರೆ ಇಲ್ಲೇ ಲೋಕಲಲ್ಲಿ ಏನಾದರೂ ಬರ್ತ್ ಆಗಿದ್ದು ಅಂದರೆ ಟೌನಲ್ಲಿ ಬರ್ತ್ ಆಗಿದ್ದು ಅಂತಂದರೆ ಅವ್ರಿಗೆ ಹೇಳಿ ನಾನ್ ಅವೈಲೆಬಿಲಿಟಿ ಸರ್ಟಿಫಿಕೇಟ್ ತೆಗೆದುಕೊಂಡು ನಾವೇ ಸ್ವತಃ ಯಾರಾದರೂ ಒಬ್ಬರನ್ನ ಇಲ್ಲಿ ಕರೆಸ್ಕೊಂಡು ಅವತ್ತು ರಾಜಿ ಮಾಡಿಸ್ಲಿಕ್ಕೆ, ಅಂದರೆ ಅದನ್ನ ಆ ಸ್ಥಳದಲ್ಲಿಯೇ ಬರ್ತ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಆ ಕಾರಣಕ್ಕೆ ಖಾಸಗಿ ಶಾಲೆಯಲ್ಲಿ, ಅನುದಾನಿತ ಖಾಸಗಿ ಶಾಲೆಯಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಯಾವ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇರೋದಿಲ್ಲ, ಈಗ ಕಡ್ಡಾಯ ಆಗಿದೆ. ಬಟ್ ಹಳಬರು ಏನಾದರೂ ಆ ರೀತಿ ಮಾಡಿಸದೆ ಉಳಿದವರು ಇದ್ದರೆ ಅಂದರೆ ಅವರುಗಳನ್ನು ಪಟ್ಟಿ ಕೊಟ್ಟರೆ ನಾವು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ. ತುಂಬ ಕಡಿಮೆ ಅಮೌಂಟನ್ನು ನಾವು ಇಲ್ಲಿ ಸಂಗ್ರಹ ಮಾಡ್ತೇವೆ. ಅದು ಏನು ಅಲಭ್ಯ ಪ್ರಮಾಣ ಪತ್ರಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ನಾವು ಫೀಸ್ ಅವ್ರ ಕಡೆಯಿಂದ, ಪಾಲಕರ ಕಡೆಯಿಂದ ಅಥವಾ ವಿದ್ಯಾರ್ಥಿಗಳ ಕಡೆಯಿಂದ ಸಂಗ್ರಹ ಮಾಡ್ತೇವೆ. ಅಷ್ಟನ್ನು ಸಂಗ್ರಹಿಸಿ ಕೊಟ್ಬಿಟ್ರೆ, ಒಂದು ಲೆಟ್ರ್ ಮಾಡಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ನಮಗೊಂದು ಲಿಸ್ಟ್ ಕೊಟ್ಟರೆ ನಾವು ಅದನ್ನು ಮಾಡ್ತೇವೆ. ಇನ್ನು ರಾಜಿಯಾಗ್ತಕ್ಕಂಥ ಪ್ರಕರಣಗಳು, ಪೊಲೀಸರಿದ್ದಾರೆ, ರಾಜಿಯಾಗ್ತಕ್ಕಂಥ ಪ್ರಕರಣಗಳಲ್ಲಿ ಸಮನ್ಸ್ಗಳನ್ನು ಕೋರ್ಟಿಂದ ತೆಗೆದುಕೊಂಡು ಹೋಗಿ ಅವುಗಳನ್ನು ಅವರಿಗೆ ಜಾರಿ ಮಾಡಿ ಆರೋಪಿ ಮತ್ತು ದೂರದಾರ ಇಬ್ಬರನ್ನೂ ಕೋರ್ಟಿಗೆ ಕರ್ಕೊಂಬಂದರೆ ಹೆಚ್ಚೆಚ್ಚು ಪ್ರಕರಣಗಳನ್ನು ನಾವು ರಾಜಿ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇವತ್ತು ವಕೀಲರು ಬರಬೇಕಾಗಿತ್ತು, ಬಟ್ ರಾಮನಗರದಲ್ಲಿ ಸ್ಟ್ರೈಕ್ ಇರೋದರಿಂದ ವಕೀಲರು ಬಂದಿಲ್ಲ, ಮತ್ತು ಅವರು IOಗಳು ಬಂದಿಲ್ಲ. ಹೀಗಾಗಿ ಅವರಿಗೆ ಪ್ರತ್ಯೇಕವಾಗಿ ನಾವು ಸಭೆಯನ್ನು ಮಾಡಿ ಈ ಲೋಕ ಅದಾಲತ್ ಬಗ್ಗೆ ಅವರಿಗೂ ಸಹ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀವಿ. ಮತ್ತು
ಬೆಸ್ಕಾಂನವರು ನಿಮ್ದೆಲ್ಲ ಏನಾದರೂ ಬಾಕಿ ಉಳಿದದ್ದು ಏನಾದರೂ ಇದ್ದರೆ ಅದನ್ನು ಒಂದು ಲಿಸ್ಟ್ ಕೊಟ್ಟರೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಇದನ್ನು ಮಾಡ್ತೀವಿ ಏನಂತ ರಿಕವರಿ. ಈಗ ಯಾಕಂದ್ರೆ ಗೃಹಜ್ಯೋತಿ ಆದ ನಂತರ ಏನು ಇಲ್ಲ ಅಂತ ಅಂದ್ಕೊಂಡಿದ್ದೀವಿ, ಏನಿಲ್ಲ ಈ ಇದಕ್ಕೆ ಪಂಪ್ ಸೆಟ್ಗಳಿಗೆ ನೀವೇನು ರಿಕವರಿ ಮಾಡೋದಲ್ಲ, ಅದು ಇಲ್ಲ ಹಾಗಿದ್ರೆ ನಿಮ್ದು ಏನೂ ಇಲ್ಲ. ಹಳೆ ಬಾಕಿಗಳು ಇಂಡಸ್ಟ್ರೀಸ್ದು ಏನಾದರೂ ಇದ್ವು ಅಂದರೆ ಇಂಡಸ್ಟ್ರಿ ಬಾಕಿಗಳು ನಿಮ್ಮಲ್ಲಿ ಏನಾದರೂ ಈ ಥರದ ಇದನ್ನು ಮಾಡ್ತೀರಿ ಏನಾದರೂ ಅದಾಲತ್ಗಳನ್ನ ಗ್ರಾಹಕ ಅದಾಲತ್ ಮಾಡಿ ಅಲ್ಲಿ ಏನಾದರೂ ಸೆಟಲ್ಮೆಂಟ್ ಮಾಡಿದ್ರೆ ಸರಿ. ಬಿ ಎಸ್ ಎನ್ ಎಲ್ ಅವ್ರು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಬಿ ಎಸ್ ಎನ್ ಎಲ್ ಅವ್ರು ಯಾವುದಾದ್ರೂ ಬಾಕಿಗಳಿದ್ದರೆ ಅವುಗಳನ್ನು ಸಹ ನಾವು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬ್ಯಾಂಕ್ನವ್ರು ಯಾರಾದರೂ ಇದ್ದಾರೆ? ಇಲ್ಲ, ಬ್ಯಾಂಕ್ನವರು ಬಂದಿಲ್ಲ ಅನ್ನಿಸ್ತದೆ. ಮೋಸ್ಟ್ಲಿ ಬ್ಯಾಂಕ್ನವ್ರಿಗೂ ಸಹ ನಾವು ಪ್ರತ್ಯೇಕವಾಗಿ ಮೀಟಿಂಗ್ ಕರೆದು ಮಾಡ್ತೀವಿ. 9/3/2024 ನಡೀತಕ್ಕಂಥ ಈ ಲೋಕದಾಲತ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಸಹಕಾರ ಕೇಳಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.